ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಏನು DCET 2022 ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ದು ಶೆಡ್ಯೂಲ್ನ ಬಿಟ್ಟಿದ್ದಾರೆ ಕೆ ಎಯವರು, ಆ ಶೆಡ್ಯೂಲ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಆ ಶೆಡ್ಯೂಲ್ ಜೊತೆಗೆ ಓಕೆ ಆಪ್ಷನ್ ಎಂಟ್ರಿ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ಸನ್ನು ರಿಲೀಸ್ ಮಾಡಿದ್ದಾರೆ ಕೆ ಎಯವರು. ಚಾಯ್ಸ್ 2 ಆರ್ ಆಗ್ಬೋದು ಅಥವಾ ಚಾಯ್ಸ್ 3 ಆರ್ ಆಗ್ಬೋದು, ಅಥವಾ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರಲ್ಲ ಆ ಸ್ಟೂಡೆಂಟ್ಸ್ಗೆ ಆಗ್ಬೋದು, ಒಂದು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ಆಪ್ಷನ್ ಎಂಟ್ರಿ ಬಗ್ಗೆ. ಆ ಬ್ರೇಕಿಂಗ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಕೊನೆವರೆಗೂ ನೋಡಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಡ್ರಾಪ್ ಮಾಡಿ, ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ನಾನು ಆನ್ಸರ್ನ ಮಾಡ್ತೀನಿ. ಓಕೆ, ಸೊ ಆ ಎಲ್ಲ ಡೀಟೇಲ್ಸನ್ನು ನೀವು ತಿಳ್ಕೊಳ್ಳೋಕೆ ಮೊದಲೇ, ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ಇದೇ ರೀತಿ ಇಮ್ಮಿಡಿಯೇಟ್ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು DCET 2022 ಸೆಕೆಂಡ್ ಆ್ಯಂಡ್ ಫೈನಲ್ ರೌಂಡ್ ಶೆಡ್ಯೂಲ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಅಂತಿದೆ. ಇಲ್ಲಿ ನೋಡೋದಾದರೆ ಮೊದಲನೇದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ ಅಂತಿರುತ್ತೆ. ಸೊ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ಯಾರೆಲ್ಲ ಚಾಯ್ಸ್ 3 ತೊಗೊಂಡಿರ್ತಾರೆ, ಚಾಯ್ಸ್ 4 ತೊಗೊಂಡಿರ್ತಾರೆ, ಮತ್ತು ಸೀಟ್ಗಳನ್ನ ಮುಟ್ಕೋಲ್ ಹಾಕೊಂಡಿರ್ತಾರೆ, ಅದನ್ನು ನಾವು ಸೀಟ್ಸ್ ಫಾರ್ಫಿಟೆಡ್ ಅಂತ ಕರಿತೀವಿ. ಏನಕ್ಕೆ ಮುಟ್ಕೋಲ್ ಹಾಕೊಂಡಿರ್ತಾರೆ ಅಂದರೆ ಚಾಯ್ಸ್ 1 ಅಥವಾ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಪೇಮೆಂಟ್ ಮಾಡಿರಲ್ಲ. ಸೊ ಅಂಥ ಸೀಟ್ಗಳನ್ನ ಅವರು ಮುಟ್ಕೋಲ್ ಹಾಕೊಂಡಿರ್ತಾರೆ, ಆ ಸೀಟ್ಗಳು ಸೆಕೆಂಡ್ ರೌಂಡಿಗೆ ಬರುತ್ತೆ. ಜೊತೆಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋರು ರಿಪೋರ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಆ ಸೀಟ್ಗಳು ಕೂಡ ಈ ಸೆಕೆಂಡ್ ರೌಂಡಲ್ಲಿ ಬರುತ್ತೆ. ನೆಕ್ಸ್ಟ್ ನ್ಯೂಲಿ ಆ್ಯಡೆಡ್, ಈಗೇನು ಮ್ಯಾನೇಜ್ಮೆಂಟ್ ಸೀಟನ್ನು ಕಾಲೇಜವರು ಸರೆಂಡರ್ ಮಾಡಿದ್ರು ಅವು ಸೆಕೆಂಡ್ ರೌಂಡ್ಗೆ ನ್ಯೂಲಿ ಆ್ಯಡೆಡ್ ಆಗಿರ್ತವೆ. ಆ ಸೀಟ್ಸ್ಗಳದ್ದು ಒಂದು ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ಯಾವ ತಪ್ಪ ರಿಲೀಸ್ ಮಾಡೋದು ಅದು ನ್ಯೂ ಸೀಟ್ ಮ್ಯಾಟ್ರಿಕ್ಸನ್ನು, ಅದು ನೋಡ್ಬೋದು. ಸೊ 31 ಜನವರಿ 2023 ಆಫ್ಟರ್ 11 AM, 31 ಜನವರಿ 2023 ಸೊ 11 ಗಂಟೆ ನಂತರ ಅವರು ಈ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ಬೋದು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಹಾಗಾದರೆ ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲು? ಓಕೆ, ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿ ಅದರಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಯಾರೆಲ್ಲ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಸೀಟ್ ಅಲಾಟ್ ಆಗಿರಲ್ಲ, ಸೊ ಅವರು ಕೂಡ ಈ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ಲು. ಹಾಗಾದರೆ ಅಂಥ ಸ್ಟೂಡೆಂಟ್ಸು ಯಾವಾಗಪ್ಪ ಆಪ್ಷನ್ ಎಂಟ್ರಿನ ಮಾಡಬೇಕು? ಆಪ್ಷನ್ ಎಂಟ್ರಿ ಡೇಟ್ನ ನೋಡೋದಾದರೆ ಫ್ರಮ್ 11 AM ಆನ್ 31 ಜನವರಿ 2023 ಟು 2 February 2023 ಅಪ್ ಟು 11 AM, ಅದು ಆಪ್ಷನ್ ಎಂಟ್ರಿಗೆ ಡೇಟು. ಓಕೆ, ಇದ್ರ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ, ಅದನ್ನು ಈ ಡೀಟೇಲ್ಡ್ ಶೆಡ್ಯೂಲ್ ಎಕ್ಸ್ಪ್ಲನೇಷನ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡೋದಾದರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಆಪ್ಷನ್ ಎಂಟ್ರಿ ಆದಮೇಲೆ ರಿಸಲ್ಟನ್ನು ಪಬ್ಲಿಷ್ ಮಾಡೋದಕ್ಕೆ ಇಲ್ಲಿ ಡೇಟ್ನ ಕೊಟ್ಟಿದ್ದಾರೆ. ನೋಡೋದಾದರೆ 2 February 2023 ಆಫ್ಟರ್ 6 PM, ಸೊ 2 ತಾರೀಕು ಫೆಬ್ರವರಿ ಸಂಜೆ 6 ಗಂಟೆ ನಂತರ ಅವರು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಬಿಡ್ತಾರೆ. ನೆಕ್ಸ್ಟ್ ನೋಡೋದಾದರೆ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ಸ್. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಈ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುತ್ತೋ ಅವರು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಬರೋದಿಲ್ಲ, ಈ ಸೆಕೆಂಡ್ ರೌಂಡ್ ಏನು ಸೀಟ್ ಫೈನಲೈಸ್ ಆಗುತ್ತೋ ಆ ಸೀಟ್ಗೆ ಹೋಗಿ ಅವರು ಅಡ್ಮಿಷನ್ ಆಗಲೇಬೇಕಾಗಿರುತ್ತೆ. ಸೊ ಅವರು ಫೀಸ್ನ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಸೊ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು, 3 February 2023 6 February 2023. ಸೊ 3 February 2023 to 6 February 2023. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೋ ಅವರು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಯಾವುದೇ ಚಾಯ್ಸ್ ಎಕ್ಸಸೈಸ್ ಇರಲ್ಲ ಸೆಕೆಂಡ್ ರೌಂಡಲ್ಲಿ. ನೆಕ್ಸ್ಟು ಲಾಸ್ಟ್ ಒನ್ ನೋಡೋದಾದರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದಿ ಕಾಲೇಜಸ್. ಓಕೆ, ಅಡ್ಮಿಷನ್ ಆಗೋದಕ್ಕೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗಿರುತ್ತೆ. ಅದಕ್ಕೆ ಲಾಸ್ಟ್ ಡೇಟ್ ಬಂದು ಇಲ್ಲಿ ನೋಡ್ಬೋದು ನಿಮಗೆ 7 February before 4:30 PM. ಸೊ 7 February 2023 ಸಂಜೆ 4:30 ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕಾಗಿರುತ್ತೆ. ರಿಪೋರ್ಟ್ ಆಗಬೇಕಾದ್ರೆ ಜ್ಞಾಪಕ ಇರಲಿ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಒರಿಜಿನಲ್ ಡಾಕ್ಯುಮೆಂಟ್ಸು, ಜೊತೆಗೆ ಜೆರಾಕ್ಸ್ ಕಾಪೀಸು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸು, ಮತ್ತು ಏನು ಫೀಸ್ ಕಟ್ಟಿರ್ತೀರಾ ಅದರಲ್ಲಿ ಕಾಲೇಜ್ ಕಾಪಿ ಅಂತಿರುತ್ತೆ ಆ ಕಾಲೇಜ್ ಕಾಪಿ, ಮತ್ತು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಂಡಿರೋದಕ್ಕೆ ಸಿಗ್ನೇಚರ್ ಹಾಕ್ಕೊಂಡು, ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು. ನೆಕ್ಸ್ಟು ಏನಪ್ಪ ಈ ಬ್ರೇಕಿಂಗ್ ಅಪ್ಡೇಟ್ಸು ಆಪ್ಷನ್ ಎಂಟ್ರಿ ಬಗ್ಗೆ? ಆ ಬ್ರೇಕಿಂಗ್ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ಇಲ್ಲಿ ನಾನು ಆಪ್ಷನ್ ಎಂಟ್ರಿ ಬಗ್ಗೆ 3 ಕ್ಯಾಟಗರಿ ಮಾಡ್ತೀನಿ. ಚಾಯ್ಸ್ 2 ಸ್ಟೂಡೆಂಟ್ಸು, ಚಾಯ್ಸ್ 3 ಸ್ಟೂಡೆಂಟ್ಸು, ಮತ್ತು ಸೀಟ್ ಅನ್ಅಲಾಟೆಡ್ ಸ್ಟೂಡೆಂಟ್ಸ್ ಅಂದರೆ, ಸೊ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಸೀಟ್ ಅಲಾಟ್ ಆಗಿರಲ್ವೋ ಅವ್ರನ್ನ ನಾವು ಸೀಟ್ ಅನ್ಅಲಾಟೆಡ್ ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಈ 3 ಕ್ಯಾಟಗರಿಗೆ ಏನಪ್ಪ ಬ್ರೇಕಿಂಗ್ ಅಪ್ಡೇಟ್ಸು
ಆಪ್ಷನ್ ಎಂಟ್ರಿ ಬಗ್ಗೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಓಕೆ, ನೀವೇನಾದರೂ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿದೆ ಅದು ಕನ್ಫರ್ಮ್ ಆದಂಗೆ. ಬಟ್ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿದೆ ಅದೇ ಸೀಟ್ ಬೇಕು, ನಾನು ಮಿಸ್ ಆಗಿ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ, ಓಕೆ ಈಗೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಆಪ್ಷನ್ ಎಂಟ್ರಿಗಳಲ್ಲಿ, ಓಕೆ ಈಗ ಅಲರ್ಟ್ ಆಗಿರೋ ಕಾಲೇಜನ್ನು ಬಿಟ್ಟು ಮೇಲ್ಗಡೆ ಇರೋ ಎಲ್ಲ ಕಾಲೇಜನ್ನು ಡಿಲೀಟ್ ಮಾಡಿದ್ರೆ, ಸೊ ಈಗ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತೋ ಅದೇ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕೂಡ ಕನ್ಫರ್ಮ್ ಆಗುತ್ತೆ. ನನಗೆ ಏನು ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿದೆ, ಓಕೆ ಅದಕ್ಕಿಂತ ಹೈಯರ್ ಕ್ಯಾಟಗರಿ ಕಾಲೇಜಸ್ ಯಾವುದಾದ್ರು ಸಿಕ್ಕಿದ್ರೆ ಟ್ರೈ ಮಾಡ್ತೀನಿ ಅಂತ ನೀವು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ಈಗ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಸಿಕ್ಕಿದೆ ಅದರ ಹೈಯರ್ ಆಪ್ಷನ್ಸ್ ಏನಿದೆ ಅದನ್ನು ಡಿಲೀಟು ಮಾಡ್ಬೋದು ಅಥವಾ ರೀಅರೇಂಜ್ ಕೂಡ ಮಾಡ್ಬೋದು. ಇಫ್ ನೆಸೆಸರಿ ನೀವು ಹೊಸದಾಗಿ ಕಾಲೇಜ್ನೂ ಆ್ಯಡ್ ಮಾಡ್ಬೋದು. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ನೀವು ಹೊಸದಾಗಿ ಏನೇ ಕಾಲೇಜ್ ಆ್ಯಡ್ ಮಾಡಿದ್ರೂ ಅದನ್ನು ಓಕೆ ನಿಮ್ಮ ಅಲಾಟೆಡ್ ಕಾಲೇಜ್ಗಿಂತ ಮೇಲ್ಗಡೆ ಪ್ರಿಫರೆನ್ಸ್ ಆಗಿ ತಗೋತಾರೆ, ನಿಮ್ಮ ಅಲಾಟೆಡ್ ಕಾಲೇಜನ್ನು ಲಾಸ್ಟ್ ಪ್ರಿಫರೆನ್ಸ್ ಆಗಿ ತಗೋತಾರೆ. ಓಕೆ ನೀವೇನು ಹೊಸ್ದಾಗಾರ ಆ್ಯಡ್ ಮಾಡ್ಬೋದು ಅಥವಾ ಮೊದಲೇ ಇರೋ ಕಾಲೇಜನ್ನು ಡಿಲೀಟ್ ಅಥವಾ ರೀಆರ್ಡರ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ ಅವೆಲ್ಲ ಕಾಲೇಜನ್ನು ಫಸ್ಟ್ ರೌಂಡಲ್ಲಿ ಏನು ಅಲರ್ಟ್ ಆಗಿರುತ್ತೆ ಆ ಕಾಲೇಜ್ಗಿಂತ ಮೇಲ್ಗಡೆ ಪ್ರಿಫರೆನ್ಸ್ ಆಗಿ ತಗೋತಾರೆ. ಏನು ನೀವು ಅಲರ್ಟೆಡ್ ಕಾಲೇಜ್ಗಿಂತ ಬೇರೆ ಯಾವುದೇ ಕಾಲೇಜಿಗೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿದ್ರೆ ಆಟೋಮೆಟಿಕಲಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ. ಓಕೆ ನೀವು ಹಾಕಿರುವಂಥ ಆಪ್ಷನ್ನ ರೀಆರ್ಡರ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅಥವಾ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಆ ಎಲ್ಲ ಕಾಲೇಜಸ್ಸನ್ನು ಕೂಡ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿರುತ್ತಲ್ಲ ಕಾಲೇಜು ಅದ್ರ ಮೇಲ್ಗಡೆ ಪ್ರಿಫರೆನ್ಸ್ ಆಗಿ ಅದು ತಗೊಳ್ಳುತ್ತೆ. ಓಕೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿರೋ ಕಾಲೇಜು ಲಾಸ್ಟ್ ಪ್ರಿಫರೆನ್ಸ್ ಥರ ಟ್ರೀಟ್ ಮಾಡ್ತಾರೆ. ಓಕೆ ನಿಮಗೆ ಯಾವುದೇ ಕಾಲೇಜ್ ಸಿಕ್ಕಿದ್ರು ಸೆಕೆಂಡ್ ರೌಂಡಲ್ಲಿ ನಿಮಗೆ ಫಸ್ಟ್ ರೌಂಡು ಕ್ಯಾನ್ಸಲ್ ಆಗುತ್ತೆ. ನಮಗೆ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿರೋದೇ ಬೇಕು, ಬೇರೆ ಯಾವುದು ಬೇಡ ಅಂದರೆ ಓಕೆ ನೀವು ಆಪ್ಷನ್ ಎಂಟ್ರಿಗೆ ಹೋಗಿ ಆ ಫಸ್ಟ್ ರೌಂಡಲ್ಲಿ ಅಲರ್ಟ್ ಆಗಿದೆಯಲ್ಲ ಸೀಟ್ ಅದನ್ನು ಬಿಟ್ಟು ಮಿಕ್ಕೆಲ್ಲ ಆಪ್ಷನ್ಸನ್ನು ನೀವು ಡಿಲೀಟ್ ಮಾಡ್ಬೋದು. ಓಕೆ ಇದು ಚಾಯ್ಸ್ ಟೂನ ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ. ನೆಕ್ಸ್ಟ್ ಚಾಯ್ಸ್ ತ್ರೀ ನೋಡೋದಾದರೆ, ನೀವೇನು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಓಕೆ ನಿಮಗೆ ಆ ಕಾಲೇಜ್ ಇಷ್ಟ ಇರಲ್ಲ ಅಂತ ಚಾಯ್ಸ್ ತ್ರೀನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಓಕೆ ಬಟ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಅದೇ ಆಪ್ಷನ್ ಎಂಟ್ರಿನ ರೀಆರ್ಡರ್ ಮಾಡೋದಾಗಲಿ ಅಲ್ಲಿ ಡಿಲೀಟ್ ಮಾಡೋದಾಗಲಿ ಓಕೆ ಅದು ನಡೆಯಲ್ಲ, ನೀವು ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಏನು ಮಾಡಿರ್ತೀರಾ ಅದು ಕನ್ಸಿಡರ್ ಮಾಡಲ್ಲ. ಚಾಯ್ಸ್ ತ್ರೀ ಅವರು ನೀವು ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕು. ಆ್ಯಂಡ್ ಕೀಪ್ ಇಟ್ ಇನ್ ಮೈಂಡ್, ಇದರಲ್ಲಿ ಯಾವುದೇ ಚಾಯ್ಸ್ ಇರಲ್ಲ. ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಾದಮೇಲೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲರ್ಟ್ ಆದರೆ ನೀವು ಕನ್ಫರ್ಮ್ ಆಗಿ ಅಡ್ಮಿಷನ್ ಆಗಲೇಬೇಕು, ಇಲ್ಲಾಂದರೆ ಲೀಗಲ್ ಆ್ಯಕ್ಷನ್ನ ತಗೋತಾರೆ. ಓಕೆ ಅದು ಚಾಯ್ಸ್ ತ್ರೀ ಬಗ್ಗೆ. ನೆಕ್ಸ್ಟು ಏನು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಸೀಟ್ ಅಲಾಟ್ ಆಗಿರಲ್ಲ, ಸೊ ಆ ಸ್ಟೂಡೆಂಟ್ಸ್ ನೋಡೋದಾದರೆ ನೀವು ಅಷ್ಟೇ ಫಸ್ಟ್ ರೌಂಡಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದನ್ನು ಕನ್ಸಿಡರ್ ಮಾಡಲ್ಲ. ನೀವು ಕೂಡ ಹೊಸದಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕು. ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿರೋದು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಮತ್ತು ಯಾರಿಗೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರಲ್ಲ ಅವರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಪ್ಡೇಟ್ಸ್ ಆಗಿರುತ್ತೆ, ಆಯಿತಾ, ತುಂಬ ಸೀಟ್ಸ್ಗಳಿರ್ತವೆ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟು ಸಿಕ್ಕೇ ಸಿಗುತ್ತೆ. ಕರೆಕ್ಟಾಗಿ ನಿಮ್ಮ ಕ್ಯಾಟಗರಿ ವೈಸು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿ ಆಪ್ಷನ್ನ ಎಂಟ್ರಿ ಮಾಡಿ. ಓಕೆ ಇದಿಷ್ಟು ಆಪ್ಷನ್ ಎಂಟ್ರಿ ಬಗ್ಗೆ ಕೆಯವರು ಕೊಟ್ಟಿರುವಂಥ ಬ್ರೇಕಿಂಗ್ ಅಪ್ಡೇಟ್ಸ್. ಸೊ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರೂ ಕೂಡ ತಿಳ್ಕೊಳ್ಳಿ. ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.